ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ದಿವಂಗತ ಹಿರಿಯ ಪತ್ರಕರ್ತರಾದ ರಾಜಶೇಖರ್ ಕೋಟಿರವರ ನುಡಿನಮನ ಕಾರ್ಯಕ್ರಮವು ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ನಗರದ ಗಾಂಧಿ ಭವನದಲ್ಲಿ ನಡೆಯಿತು. ಈ ವೇಳೆ ದಿವಂಗತ ರಾಜಶೇಖರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಈ ಕುರಿತು ರವೀಂದ್ರ ದೇಸ್ಪಿ ಮಾತನಾಡಿದರು. ಜಿಲ್ಲಾ ಪತ್ರಕರ್ತರ ಸಂಘ ಮತ್ತು ಇತರ ಜನಪರ ಸಂಘಟನೆಗಳ ಎಲ್ಲ ಹಿರಿಯ ಮಿತ್ರರು ಇಲ್ಲಿ ಉಪಸ್ಥಿತರಿರುವ ಮಂಡ್ಯ ಜಿಲ್ಲೆಯ ಜನನಾಯಕ ಜಿ ಮಾದೇಗೌಡರು, ನಾವು ಕಳೆದ ಒಂದು ವರ್ಷದಿಂದ ವಾರದಲ್ಲಿ 2 ದಿವಸ ಮಂಡ್ಯಕ್ಕೆ ಬರುವಂಥ ಒಂದು ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ವಹಿಸಿಕೊಟ್ಟಿತ್ತು. ಆದರೆ ಮೊನ್ನೆ ಜಿ ಟಿ ಡಿ ಅವರು ಇವತ್ತು ಈಗ ರಾಜಶೇಖರ್ ಕೋಟಿ ಅವರಿಗೆ ವಿಶ್ವವಿದ್ಯಾಲಯ ಸಭೆಯ ನುಡಿ ನಮನ ಮೂಲಕ ಏರ್ಪಾಡು ಮಾಡಿದ್ದಾರೆ, ಬರಬೇಕು ಅಂತ ಹೇಳಿದರು. ನಾನು ರಾಜಶೇಖರ್ ಕೋಟಿಯವರನ್ನ ಪರಿಚಯಿಸ್ಕೊಂಡಿದ್ದೀನಿ. ನೆಲ್ಲಿಗಿಂತ ಬಹಳ ಮುಂಚೆ 1973 ನಾನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಸಸ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿ ಆಗಿದೆ. ಆಗ ನನ್ನ ಜೊತೆಗೆ ಗೊತ್ತಾಯಿತು, ನಮ್ಮ ಸಹಪಾಠ ವಿದ್ಯಾರ್ಥಿನೊಬ್ಬರು ಏಕಾಏಕಿ ನಮ್ಮ ಪ್ರಯೋಗಶಾಲೆ ನಮ್ಮ ಪ್ರಾಕ್ಟಿಕಲ್ ಕ್ಲಾಸ್ ನಡೆದಿತ್ತು, ನಮ್ಮ ಪ್ರಯೋಗಶಾಲೆಯಲ್ಲಿ ಎದ್ದು ಹೋಗ್ಬಿಟ್ಟು ಆ ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲಿ ಮೈಗೆ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರು. ಸುಮಾರು 8 ದಿನಗಳ ಸರಿಸಾದ ನಂತರ ಆಕೆ ಸತ್ತುಹೋದರು. ಈ ಪ್ರಕರಣಕ್ಕೆ ಅವತ್ತು ಬೆಳಕು ಬೀರಿದ್ದು ಆಂದೋಲನ ಅನ್ನೋ ವಾರ್ತೆ. ನಾವು ಧಾರವಾಡದಲ್ಲಿ ಅದರಲ್ಲೂ ಪ್ರಪಂಚ ವಾರಪತ್ರಿಕೆ ಯಾವ ವಾರಪತ್ರಿಕೆ ಹೆಸರು ಕೇಳಿರ್ತೀವಿ, ಬೆಂಗಳೂರಿನ ಸುಧಾ ವಾರಪತ್ರಿಕೆ ಇದ್ದು ಪ್ರಪಂಚ ಪಾಪೂರವರ ಪ್ರಪಂಚ ವಾರಪತ್ರಿಕೆ ಮತ್ತು ಉಳಿದಂತೆ ಉಳಿದ ಎಲ್ಲ ಸುದ್ದಿಗಳಿಗೂ ನಾವೆಲ್ಲ ಉತ್ತರ ಕರ್ನಾಟಕದವರು ಸಹಿತ ಹುಬ್ಬಳ್ಳಿ ಸಹಿತ ಕರ್ನಾಟಕದ ಬರವಣಿಗೆ ಓದ್ಬೋದಿದ್ದೀವಿ. ಈ ಆಂದೋಲನವನ್ನು ಹೊಸ ಟ್ಯಾಬ್ಲಾಯ್ಡ್ ವಾರಪತ್ರಿಕೆಯಲ್ಲಿ ನಮ್ಮ ಸಹಪಾಠಿ ವಿದ್ಯಾರ್ಥಿನಿಯ ಆತ್ಮಹತ್ಯೆಯ ಪ್ರಕರಣ ಸ್ಫೋಟಗೊಳ್ಳಿ. ಅದು ಎಷ್ಟು ಮಟ್ಟಿಗೆ ಸ್ಫೋಟಗೊಳ್ತು ಅಂತಂದ್ರೆ, ನಮಗೆ ಆ ಆಂದೋಲನ ವಾರಪತ್ರಿಕೆ ಅದನ್ನು ಬಿಂಬಿಸಿದ ರೀತಿ, ಅವ್ರು ನೀಡ್ತಾ ಇದ್ದ ಶಿಕ್ಷಕರು ಆಮೇಲೆ ಅದನ್ನು ನಿರೂಪಿಸುತ್ತಿದ್ದ ರೀತಿ ಎಲ್ಲವೂ ಬಹಳ ಕುತೂಹಲ ಮುಗಿಸಿದಷ್ಟೇ ಆಗಿದೆ. ನಾವು ಪ್ರತ್ಯಕ್ಷ ದರ್ಶಕರಾಗಿದ್ದ ಸ್ವತಃ ನಮ್ಮ ಸಹಪಾಠಿಯೇ ಆ ದುರಂತಕ್ಕೆ ಬಲಿಯಾಗಿದ್ದರಿಂದ ನಮ್ಗೆ ತುಂಬಾ ಸಿಟ್ಟು ಬಂದಿತ್ತು ಕೂಡ. ಅನೇಕ ಮಾಹಿತಿಗಳು ಸತ್ಯ ದೂರ ಅಂತ ಅನಿಸ್ಬಿಟ್ಟು ನಾವು ಆ ಆಂದೋಲನ ಕಚೇರಿಯಲ್ಲಿ ಬಂದು ನಾವು ಪ್ರತಿಭಟನೆ ಮಾಡಿದ್ವಿ. ನಮ್ಮ ಸಸ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳನ್ನ ಹೋಗಿ ಪ್ರತಿಭಟನೆ ಮಾಡಿದ್ವಿ. ಆಗ ರಾಜಶೇಖರ್ ಕೋಟಿಯವರು ಬಂದು, ಇಲ್ಲ ನಮಗೆ ತಿಳಿದಿರೋ ಮಾಹಿತಿಯನ್ನು ನಾವು ಬೆಂಬಲಿಸಿದ್ವಿ, ನಾವು ಸಾಕಷ್ಟು ಸತ್ಯ ದರ್ಶನ ಮಾಡೋ ಪ್ರಯತ್ನ ಮಾಡಿದ್ದೇವೆ, ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಿಮಗೆ ಗೊತ್ತಿರೋ ಮಾಹಿತಿಯನ್ನು ತಿಳಿಸಿ ಅದನ್ನು ನಾವು ಮಾಡ್ತೇವೆ ಅಂತ ಹೇಳಿ ಆಂದೋಲನ ಪತ್ರಿಕೆ ಆ ಕಾರಣ ಶುರುವಾಗಿ ಕಾಣುತ್ತೆ. ಅದು ಹೊಸ ಪ್ರಯತ್ನವಾಗಿ ಆ ಮುಂಬೈ ಕರ್ನಾಟಕ ಭಾಗದಲ್ಲಿ ಈ ತರದ ಒಂದು ಪ್ರಯೋಗವೇ ನಡೆದಿರಲಿಲ್ಲ. ಒಂದು ಟ್ಯಾಬ್ಲಾಯ್ಡ್ ವಾರಪತ್ರಿಕೆ, ಒಂದು ದಿಟ್ಟ ನೇರ ಮತ್ತು ಅತ್ಯಂತ ಧೈರ್ಯಶಾಲಿಯಾಗಿ ಕೆಲವು ಘಟನಾವಳಿಗಳನ್ನು ಅಂದ್ರೆ ಸಂಯುಕ್ತ ಕರ್ನಾಟಕಕ್ಕೆ ಮುಟ್ಟಲಿಕ್ಕಾಗಲ್ಲ, ಸಂಯುಕ್ತ ಕರ್ನಾಟಕ ಪತ್ರಿಕೆ ತಂದೇ ಆದ ಒಂದು ಸಾಂಪ್ರದಾಯಿಕ ಬಡಿವಂತಿಕೆ ರೂಢಿಸಿಕೊಂಡು ಬಂದಿದೆ. ಆ ಬಡಿವಂತಿಕೆಯನ್ನು ಭೇದಿಸಿ ಒಂದು ಹೊಸ ರೀತಿಯ ಬರವಣಿಗೆಯನ್ನು ಪರಿಚಯಿಸಿದೆ. ಅದು ಪರಿಣಾಮ ಹೆಚ್ಚಾಗಿತ್ತು ಅಂತಂದ್ರೆ, ಅವತ್ತು ದೇವರಾಜ ಸರ್ಕಾರ ವಿಧಾನಮಂಡಲದ ಅಧಿವೇಶನ ನಡೀತಾ ಇತ್ತು ಬೆಂಗಳೂರಿನಲ್ಲಿ. ವಿಧಾನ ಪರಿಷತ್ನಲ್ಲಿ ಆ ದಿನಗಳಲ್ಲಿ ಕಾದಂಬರಿಕಾರ ಬಸವರಾಜ ಕಟ್ಟಮನಿಯವರು MLC ಆಗಿದ್ದರು, ಅವರು ನಾಮಕರಣಗೊಂಡ MLC ಆಗಿದ್ದರು. ಆಂದೋಲನ ಪತ್ರಿಕೆಯನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ವಿಧಾನ ಪರಿಷತ್ನಲ್ಲಿ ಅವರು ಗಮನ ಸೆಳೆಯುವ ಒಂದು ನೋಟಿಸ್ ಅನ್ನು ಕೊಟ್ಟಿದ್ರು. ಅದಕ್ಕೆ ಕುರಿತಂತೆ ಅವರು ಆಂದೋಲನ ಪತ್ರಿಕೆಯನ್ನು ಉಲ್ಲೇಖಿಸಿ ಮಾತಾಡ್ತಾ ಹೋದ್ರು. ಸರ್ಕಾರದಿಂದ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿತು ಅಂತಂದ್ರೆ, ಈ ಅಕ್ರಮಾದೇವಿ ಉಪ್ಪಿನ ಆತ್ಮಹತ್ಯೆ ಪ್ರಕರಣ, ಆ ಕೇಸರು ಅಕ್ರಮಾದೇವಿ ಉಪ್ಪಿನ ಅಂತ ನನ್ನ ಸಹಪಾಠಿ
ಅಕ್ಕಮಹಾಣೆಯು ಉಪ್ಪಿನ ಆತ್ಮಹತ್ಯೆ ಪ್ರಕರಣ ಇಡೀ ಸದನದಲ್ಲೇ ದೊಡ್ಡ ತಲೆನೋವನ್ನು ಉಂಟು ಮಾಡಿ ಕೊನೆ ದೇವರಾಜ ಅರಸು ಸರ್ಕಾರ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ದರ್ಜೆಯ ಅಧಿಕಾರಿ ಉಪ ವಿಭಾಗಾಧಿಕಾರಿ ದರ್ಜೆಯ ಅಧಿಕಾರಿಯಿಂದ ಆ ಇಡೀ ಪ್ರಕರಣದ ತನಿಖೆಗೆ ಆದೇಶ ಹೊರಡಿಸಿತು. ಆಮೇಲೆ ಸುಮಾರು 2 ತಿಂಗಳ ನಂತರ ಆ ಸತ್ತ ವಿದ್ಯಾರ್ಥಿನಿಯ ಶವವನ್ನು ಕೂತಿದ್ದ ಶವವನ್ನು ಹೊರಗೆ ತೆಗೆದು ಮತ್ತೊಮ್ಮೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿದ್ರು. ಕೊನೆ ಸರ್ಕಾರ ತನಿಖಾ ವರದಿಯನ್ನು ಕೊಟ್ಟು ಒಪ್ಪಿದ್ರು. ಕಾರ್ಯಕ್ರಮದಲ್ಲಿ ಕೆಸಿ ಮಂಜುನಾಥ್, ಸೋಮಶೇಖರ್ ಕೆರಗೋಡು, ಕೃಷ್ಣ ಸ್ವರ್ಣಸಂದ್ರ, ಬಸವರಾಜು, ಸಂದೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಭಾರತೀನಗರದ ಪ್ರಸಿದ್ಧ ಪಕ್ಷಿತಾಣ ಕೊಕ್ಕರೆಬೆಳ್ಳೂರಿನಲ್ಲಿ ವಿದೇಶಿ ಹಕ್ಕಿಗಳು ಅಸ್ವಸ್ಥಗೊಂಡು ಸಾವಿಗೀಡಾಗುತ್ತಿವೆ. ಅಧಿಕಾರಿಗಳು ಪರಿಶೀಲಿಸಿ ರಕ್ಷಣೆಗೆ ಮುಂದಾಗಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು. ಪೆಲಿಕಾನ್ ಹಕ್ಕಿಯು ಅಸ್ವಸ್ಥಗೊಂಡಿರುವುದರಿಂದ ವೈದ್ಯರು ಹಕ್ಕಿಯನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸತೀಶ್, ಲಿಂಗೇಗೌಡ ಸೇರಿದಂತೆ ಊರಿನ ಗ್ರಾಮಸ್ಥರು ಇದ್ದರು. ಭಾರತೀನಗರದ ಮಠದ ದೊಡ್ಡಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕರಾದ ಡಿಸಿ ತಮ್ಮಣ್ಣ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಡಿಸಿ ತಮ್ಮಣ್ಣ ಮಾತನಾಡಿದರು. ಈ ಗ್ರಾಮದ ಸುತ್ತ ಬರುವಂತಹ ಎಲ್ಲಾ ರಸ್ತೆಗಳನ್ನು ಕೂಡ ನಾವು ಯಡಿಯೂರಪ್ಪನವರ ನೆರವಿನಿಂದ ಸುಮಾರು 21 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ನಮ್ಮ ಕತ್ತೆ ಮಾರ್ಗ ಈ ಮಾರ್ಗದ ಎಲ್ಲ ರಸ್ತೆಗಳನ್ನು ಕೂಡ ಮಾಡಿದ್ದೀವಿ. ಆ ಅವಧಿನ ಇವಾಗ ಆಗಬೇಕಾದಂಥದ್ದು ಭಾಳ ಕಡಿಮೆ ಇದೆ. ಇನ್ನೊಂದು ಗದ್ದೆ ಬಯಲು ರಸ್ತೆ ಆಗಬೇಕು, ಅದನ್ನು ಕೂಡ ಕಾಡದಲ್ಲಿ ಸೇರಿಸಿದೆ. ಯಾಕೆಂದರೆ ಕಾರ್ಕಳ್ಳಿಗೆ ಸೇರುವಂಥದ್ದು ಹಿಂದೆ ಮಾಡಿಸಿದ್ದೆ, ನಾನೇ ಮಾಡಿಸಿದ್ದೆ, ಇವಾಗ ಅದು ದುಸ್ಥಿತಿನಲ್ಲಿದೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಈ ಕಾಡದಲ್ಲಿ ಸೇರಿಸಿದ್ದೇನೆ. ಅದು ಬಂದ ಕೂಡಲೇ ಆ ರಸ್ತೆಯನ್ನು ಕೂಡ ಮಾಡಿಸ್ಕೊಡ್ತೀನಿ ಅನ್ನೋ ಭರವಸೆಯನ್ನು ಈ ದಿವಸ ನಮ್ಮ ಬುದ್ಧಿಯವರ ಸಮ್ಮುಖದಲ್ಲಿ ಕೊಡ್ತೇವೆ. ಈ ಸಂದರ್ಭದಲ್ಲಿ ಮಠದ ದೊಡ್ಡಿಯ ಮಠಾಧಿಪತಿಗಳಾದ ದೊಡ್ಡ ಸಂಗೆ ಒಡೆಯರ್, ಎಸ್ಪಿ ಸ್ವಾಮಿ, ಬೊಮ್ಮನದೊಡ್ಡಿ ನಾಗಣ್ಣ, ಪಿಡ್ಡಯ್ಯ, ಪುಟ್ಟಸ್ವಾಮಿಗೌಡ, ತಿಮ್ಮೇಗೌಡ, ರೇಣುಕ, ವಿಜೇಂದ್ರ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 61ನೇ ಪರಿನಿರ್ವಾಣ ದಿನದ ಅಂಗವಾಗಿ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ನಗರದ ಡಿಸಿ ಕಚೇರಿಯ ಮುಂಭಾಗದ ಉದ್ಯಾನವನದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಕಾರ್ಯಕ್ರಮವು ನಡೆಯಿತು. ಈ ವೇಳೆ ಅಣ್ಣೂರು ರಾಜಣ್ಣ, ಶಿವು ಮದ್ದೂರು, ನಾಗೇಶ್ ಬಾಬು, ಅಂದಾನಿ ಸೋಮನಹಳ್ಳಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮದ್ದೂರಿನ ಕೆ ಹೊನಲಗೆರೆಯ ಆರ್ಕೆ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಆರ್ಕೆ ಕಪ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಿ ನಡೆಯಿತು. ಈ ಕುರಿತು ಆರ್ಕೆ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ವಿನಯ್ ರಾಮಕೃಷ್ಣ ಮಾತನಾಡಿದರು. ಎಲ್ಲರೂ ಒಂದು ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು ಮತ್ತೆ ವೃತ್ತಿಪರ ಸಂಸ್ಥೆಗಳಾಗಿರ್ಬೋದು, ಎಲ್ಲರೂ ಒಂದಾಗಿ ಒಂದು ಪಾಠವನ್ನಾಡಿ ಪ್ರತಿದಿನ ಅವರಿಗೆ ತೆಗೆತಾರೆ. ಎಲ್ಲರೂ ಒಂದಾಗಿ ಎಲ್ಲರೂ ಒಂದು ಪರಿಚಯ ಆಗ್ತಾರೆ ಅನ್ನೋ ಉದ್ದೇಶದಿಂದ ರಸ್ತೆಗಳಾಗಿರ್ಬೋದು, ಪಿಡಿಒಗಳಾಗಿರ್ಬೋದು, ಫೈರ್ ಸ್ಟೇಷನ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲರೂ ಸಹಕಾರ ಕೊಟ್ಟು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಆಗಿರ್ಬೋದು, ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಸಹಕಾರ ಕೊಟ್ಟು ಇವತ್ತು ಅವರು ಯಾವ ಟೀಮ್ನ ಕರ್ಕೊಂಡ್ಬಂದು ಇವತ್ತಿನ ಭಾಗವಹಿಸಲು ಬಂದಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಒಂದು ಒಂದಾಗಿ ಒಂದು ಪ್ರಯತ್ನಕ್ಕೆ ಕಾಲಿಡ್ತಾ ಇದೀವಿ. ಎಲ್ಲರೂ ಯಶಸ್ಸಿಗ್ಲಿ ಅಂತ ಹೇಳ್ತಾ ಮಾತಾಡ್ತೀನಿ. ಈ ಸಂದರ್ಭದಲ್ಲಿ ನಾಗರಾಜು, ಡಾಕ್ಟರ್ ಸತೀಶ್ ಬಾಬು, ಕೆಎಸ್ ಮಹಾದೇವಗೌಡ, ಸಿದ್ದೇಗೌಡ, ರಮೇಶ್, ಕಲ್ಯಾಣಿ, ಲಾರಾ ಪ್ರಸನ್ನ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 61ನೇ ಪರಿನಿರ್ವಾಣ ದಿನಾಚರಣೆಯು ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೇಣದ ಬತ್ತಿ ಹಚ್ಚಿ 2 ನಿಮಿಷಗಳ ಮೌನಾಚರಣೆ ಮಾಡಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಸಂಘರ್ಷಗಳು, ಅವರ ವ್ಯಕ್ತಿತ್ವ, ಅವರ ಹೋರಾಟಗಳು ಇಡೀ 130 ಕೋಟಿ ಜನರ ಮಾನಸದಲ್ಲಿ ಅಚ್ಚೆ ಅಡಿದಾಗಿದೆ. ಹಂಗಾಗಿ ಅವರಿಗೆ ನಾವು ಒಂದು 5 ನಿಮಿಷಗಳ ಕಾಲ ಮೌನ ವ್ರತವನ್ನ ಆಚರಣೆ ಮಾಡಬೇಕು. ಈ ವೇಳೆ ಪ್ರಜಾ ವಿಮೋಚನಾ ಚಳುವಳಿಯ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪ ಮಾತನಾಡಿದರು. ದಿನಾಚರಣೆಯನ್ನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ, ಹೋರಾಟ ಬಂಧುಗಳಿಗೆ, ಮಾಧ್ಯಮ ಮಿತ್ರರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಈ ದೇಶಕ್ಕೆ ಸಂವಿಧಾನವನ್ನ ರಚನೆ ಮಾಡಿಲ್ಲ ಅಂದಿದ್ರೆ ಅವರ ಬದುಕಿನ ಸಂದರ್ಭದಲ್ಲಿ ಪಟ್ಟಂತ ಕಷ್ಟ ದಿನಗಳನ್ನ ಅವರು ಮೆಟ್ಟಿ ನಿಲ್ಲದೆ ಸ್ವಾರ್ಥತನ ಏನಾದರೂ ಬೆಂದಿದ್ರೆ ಬಹುಶಃ ಭಾರತ ದೇಶದಲ್ಲಿ ಬಹುದೊಡ್ಡ ಅಂಧಕಾರ, ಕತ್ತಲು, ಕೋಟ್ಯಾಂತರ ಜನರ ಬದುಕಿನಲ್ಲಿ ಆವರಿಸಿತ್ತು. ಈ ಸಂದರ್ಭದಲ್ಲಿ ಯಡವನಹಳ್ಳಿ ಕೃಷ್ಣಪ್ಪ, ಸಿದ್ದರಾಮಯ್ಯ, ಮುದ್ದುರಾಜು, ಚಲುವರಾಜು, ಸಿದ್ದಯ್ಯ, ಶಿವಣ್ಣ, ಶಿವಕುಮಾರ್, ಜಯರಾಮು, ಪುಟ್ಟಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಭಾರತೀನಗರದ ಚಿಕ್ಕರಸಿನಕೆರೆಯ ಶ್ರೀ ಕಾಲಭೈರವೇಶ್ವರ ಸಮುದಾಯ ಭವನದಲ್ಲಿ ಮಳವಳ್ಳಿಯ ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯದ ವತಿಯಿಂದ ನಡೆಯುತ್ತಿರುವ ಸಮುದಾಯ ಜೀವನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಡಿಸಿ ತಮ್ಮಣ್ಣರವರನ್ನು ಸನ್ಮಾನಿಸಲಾಯಿತು. ಭಗವಾನ್ ಬುದ್ಧ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಯಮದೂರು ಸಿದ್ದರಾಜುರವರು ಮಾತನಾಡಿದರು. ಬೋಧನೆಯನ್ನ ಕೇಳಿಕೊಂಡು ಮತ್ತು ಕಾಲಕಾಲಕ್ಕೆ ಟೀ, ಬಿಸ್ಕೆಟು, ಊಟ ಎಲ್ಲ ತಿನ್ಕೊಂಡು 3 ದಿನ ಮುಗಿಸ್ಕೊಂಡು ಹೋಗುವಂಥ ಶಿಬಿರಗಳಿವು. ನಿಮ್ಮ ಕೈಯಲ್ಲಿ ಚರಂಡಿ ಕ್ಲೀನ್ ಮಾಡಿಸಲ್ಲ ಅಥವಾ ಬೇಲಿ ಕಟ್ ಮಾಡಿಸಲ್ಲ ಅಥವಾ ರಸ್ತೆಗಳಲ್ಲಿ ಏನಾದ್ರು ತಿಪ್ಪೆ ಹಳ್ಳಿಯವರು ಸುರಿದಿದ್ರೆ ರಸ್ತೆಗೆ ಅದನ್ನು ಗುದ್ದಲಿ ತಗೊಂಡು ಒಳಗಡೆ ಎತ್ತಾಕುವಂಥ ಕೆಲಸ ಅಲ್ಲ. ಇದೊಂಥರ ಸರಳ ಶ್ರಮದಾನ ನಮ್ಮ ಸುರೇಶ್ ಅವರು ಹೇಳ್ದಂಗೆ. ಅಂದರೆ ಇದು ಮುಖ್ಯವಾದಂಥ ಶ್ರಮದಾನ. ಇದು ವಿಶ್ವವಿದ್ಯಾನಿಲಯದಲ್ಲಿ ಏನು ಈ ಪದವಿ ಕಾಲೇಜುಗಳು ಕೂಡ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುತ್ತೆ. ಈ ಸಂದರ್ಭದಲ್ಲಿ ಶಾಸಕರಾದ ಡಿಸಿ ತಮ್ಮಣ್ಣ, ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ಸುರೇಶ್, ಮಲ್ಲಿಕಾರ್ಜುನ್ ಸ್ವಾಮಿ, ನರೇಂದ್ರ ಬಾಬು, ಮರಿಮಾದೇಗೌಡ, ಬಸವಲಿಂಗಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಇಂಡುವಾಳು ಗ್ರಾಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸರ್ಕಾರದ ಸಾಧನೆಯೊಂದಿಗೆ ಮನೆ ಮನೆಗೆ ಕಾಂಗ್ರೆಸ್ ಅಭಿಯಾನ ಹಮ್ಮಿಕೊಂಡು ಪಕ್ಷದ ಸಾಧನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಮನೆ ಮನೆಗೆ ತೆರಳಿ ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಚ್ಚಿದಾನಂದ, ರಾಮಲಿಂಗಯ್ಯ, ಮಿತ್ರ ರಮೇಶ್, ಯೋಗಾನಂದ್ ಪಟೇಲ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಬಾಬರಿ ಮಸೀದಿ ಧ್ವಂಸ ರಾಷ್ಟ್ರೀಯ ಅವಮಾನಕ್ಕೆ 25 ವರ್ಷಗಳು ಕಳೆದಿರುವುದರಿಂದ ಪುನಃ ಬಾಬರಿ ಮಸೀದಿಯನ್ನು ಇದ್ದ ಜಾಗದಲ್ಲೇ ಪುನಃ ನಿರ್ಮಿಸಬೇಕೆಂದು ಆಗ್ರಹಿಸಿ ಎಸ್ಡಿಪಿಐ ಕಾರ್ಯಕರ್ತರು ನಗರದ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ಇವರು ದೇಶದ್ರೋಹಿಗಳು ಮಸೀದಿನ ಕಟ್ಟಿ ಕೊಡಿ ಮಂದಿರನ ಕಟ್ಟಲು ಹೋಗಿದ್ದಾರೆ. ನಾ ಎಂದು ಪ್ರತಿಭಟನೆಯಲ್ಲಿ ನೂರುಲ್ಲಾ ಶರೀಫ್, ಸೈಯದ್ ಇರ್ಫಾನ್, ಅಸ್ಗರ್ ಅಹಮದ್ ಸೇರಿದಂತೆ ಎಸ್ಡಿಪಿಐ ಕಾರ್ಯಕರ್ತರು ಭಾಗವಹಿಸಿದ್ದರು. ಮದ್ದೂರು ತಾಲೂಕಿನ ರಾಜೇಗೌಡನ ದೊಡ್ಡಿ ಗ್ರಾಮದಲ್ಲಿ ಎಚ್ಕೆ ವೀರಣ್ಣಗೌಡ ಕಾಲೇಜಿನ ವತಿಯಿಂದ ಎನ್ಎಸ್ಎಸ್ ಶಿಬಿರದ ವಿದ್ಯಾರ್ಥಿಗಳು ಗ್ರಾಮದಲ್ಲಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು.
ಈ ವೇಳೆ ಎನ್ಎಸ್ಎಸ್ ಅಧಿಕಾರಿ ಪಂಚಲಿಂಗೇಗೌಡ ಮಾತನಾಡಿದರು. ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮ ಎನ್ಎಸ್ಎಸ್ ಅಂತಕ್ಕಂಥದ್ದು, ಈ ಸೇವೆಯನ್ನ ಕಾಲೇಜು ಹಂತದಲ್ಲಿ ಅದು ಏರ್ಪಡಿಸಿರೋದ್ರಿಂದ ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಒಂದು ಹೊಸ ಅರಿವು ಬರ್ತದೆ. ಇವತ್ತು ಅವರ ಮನೆ ಅಕ್ಕಪಕ್ಕ ಇರ್ತಕ್ಕಂಥ ಕೆಲಸಗಳನ್ನ ಸರ್ಕಾರದ ನೆರವಿನ ಕಾಯ್ಬೇಕಾಗಿಲ್ಲ, ಅವರೇ ಮಾಡ್ಕೊಂಡ್ರೆ ಅತ್ಯುತ್ತಮವಾದ ಕೆಲಸ ಮಾಡ್ಕೊಬೋದು. ಚಿಕ್ಕ ವಯಸ್ಸಿನಿಂದ ಬಂದರೆ ಅವರ ಅಂತಿಮ ದಿನಗಳು ಕೂಡ ಅದು ತುಂಬ ಅನುಕೂಲ ಆಗ್ತದೆ. ಈ ಶಿಸ್ತು ಬೆಳೆದ್ರಿಂದ ಎನ್ಎಸ್ಎಸ್ ರಾಜ್ಯದಾದ್ಯಂತ ಪ್ರೌಢಶಾಲಾ ಮಟ್ಟಕ್ಕೆ ಕೂಡ ಅದನ್ನು ವಿಸ್ತರಣೆ ಮಾಡಬೇಕು. ಇದು ನಿರಂತರ ಎಲ್ಲ ಕಾಲೇಜುಗಳಲ್ಲೂ ಕೂಡ ಇರ್ತಕ್ಕಂಥ ತುಂಬ ಶ್ಲಾಘನೀಯವಾದ ಕೆಲಸ. ಈ ಕೆಲಸ ಯಶಸ್ವಿಯಾಗಿ ಆಗಬೇಕು. ಅಂತ ಒಂದು ಕೆಲಸದಲ್ಲಿ ಎಚ್ ಕೆ ವೀರಮಗೌಡ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮದ್ದೂರು ತಾಲೂಕಿನ ರಾಜೇಗೌಡನಹಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಸೇವಾ ಯೋಜನೆ ಜನರಿಂದ ತುಂಬ ಮೆಚ್ಚುಗೆ ಮತ್ತು ಮನ್ನಣೆಯನ್ನು ಪಡೆದಿದ್ದೆ. ಈ ಕೆಲಸ ಯಶಸ್ವಿಯಾಗಿ ಆಗಬೇಕು ಅಂತೇಳಿ ಅಲ್ಲಿ ಜನ ತುಂಬ ಪ್ರೋತ್ಸಾಹವನ್ನು ನೀಡಿ ನಮಗೆ ಸಹಕಾರ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ವಿಎಸ್ ಶಿವಕುಮಾರ್, ಉಪನ್ಯಾಸಕರಾದ ರೇವಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಳವಳ್ಳಿಯ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ದಿನಾಂಕ 23-24ರಂದು 15ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿರುವುದಾಗಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಈ ವೇಳೆ ಕಸಾಪ ಜಿಲ್ಲಾಧ್ಯಕ್ಷರು ಮಾತನಾಡಿದರು. ಕಾರಣವಾದಷ್ಟೇ ಎರಡು ದಿನದ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 8 ಗಂಟೆಗೆ ಧ್ವಜಾರೋಹಣ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಬರುತ್ತೆ. ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಒಂದು ಪ್ರಮುಖ ಘಟ್ಟವು ಕೂಡ ಸಮ್ಮೇಳನದ ಒಂದು ಮೆರಗದು. ನಂತರ ಭರತ್ ರಾಜು ಮಾತನಾಡಿದರು. ಯಾರು ಕೆಲವು ವ್ಯಕ್ತಿಗಳನ್ನ ವೈಭವೀಕರಿಸಿ ಅದು ಊಟ ತಿಂಡಿ ಅಷ್ಟೇನೆ ಸೀಮಿತ ಆಗ್ತಕ್ಕಂಥದ್ದು ಹೆಚ್ಚು ಪ್ರಯೋಜನ ಆಗಲ್ಲ. ಒಂದು ಸಮ್ಮೇಳನ ನಡೀತಿದೆ ಅಂತ ಹೇಳಿದ್ರೆ ಆ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಭಾಷೆಗೆ ಸಂಬಂಧಪಟ್ಟಂತಹ ಮತ್ತು ಇಲ್ಲಿಯ ಜನರ ಒಂದು ನಾಡು ನುಡಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವವಾದಂತಹ ರೀತಿಯಲ್ಲಿ ಅದು ವಿಸ್ತಾರಗೊಳ್ಳಬೇಕು ಮತ್ತೆ ಅದು ಗಟ್ಟಿಯಾಗಬೇಕು. ಆಗ ಎಲ್ಲರ ಶ್ರಮ, ಒಂದು ಸರ್ಕಾರದ ಹಣ ಇರ್ಬೋದು, ಸಾರ್ವಜನಿಕರ ಹಣ ಇರ್ಬೋದು, ಅದಕ್ಕೆ ಒಂದು ಸಾರ್ಥಕತೆ ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಆರ್ ವಿಶ್ವಾಸ್, ಎಪಿಎಂಸಿ ಅಧ್ಯಕ್ಷರಾದ ಅಂಬರೀಶ್, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಮಾಧು, ಶಿವಮಾದೇಗೌಡ, ಶಿಕ್ಷಕರಾದ ರಾಮು, ದೇವರಾಜು, ಭರತ್ರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಂಡ್ಯದ ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 27 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 19 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ನ ಇಂದಿನ ನೀರಿನ ಮಟ್ಟ. ಒಳಹರಿವು 2301 ಕ್ಯೂಸೆಕ್, ಹೊರಹರಿವು 3146 ಕ್ಯೂಸೆಕ್, ಗರಿಷ್ಠ ಮಟ್ಟ 124.80 ಅಡಿ, ಇಂದಿನ ನೀರಿನ ಮಟ್ಟ 107.55 ಅಡಿ.